नमस्कार एनकेएस टीवी फोर न्यूज बुलेटिन के स्वागत नानु निम्म विजयलक्ष्मी कोटि वार्तेगळ विवर कुकनूर तालूकिन तळकल ग्राम इंजीनियरिंग कॉलेज विद्यार्थिगळन्नु उद्देशिसि कार्यक्रमदल्लि मातनाडिदंतह कोप्पळद डीएसपी शरणप्प सुबेदार अवरु ಈಗಿನ ಯುವಕರು ದೇಶದ ಸಂಪತ್ತು ನಾನಾ ರೀತಿಯ ದುಷ್ಚಟಗಳಿಂದ ದಾಸರಾಗಿ ತಮ್ಮ ಆರೋಗ್ಯವನ್ನ ಹಾಳು ಮಾಡಿಕೊಳ್ಳುತ್ತಿದ್ದಾರೆ ಎಂದು ಹೇಳಿದರು ಕೊಕ್ಕನೂರು ತಾಲೂಕಿನ ತಳಕಲ್ ಗ್ರಾಮದ ಇಂಜಿನಿಯರಿಂಗ್ ಕಾಲೇಜ್ ವಿದ್ಯಾರ್ಥಿಗಳಿಗೆ ನಡೆದ ಕಾರ್ಯಕ್ರಮದಲ್ಲಿ ಕೊಪ್ಪಳ ಡಿಎಸ್ಪಿ ಶರಣಬಸಪ್ಪ ಸುಬೇದಾರ್ ಮಾತನಾಡಿ ಮಾದಕ ದ್ರವ್ಯ ಮತ್ತು ತಂಬಾಕು ಸೇವನೆಯಿಂದ ದೂರವಿದ್ದು ಆರೋಗ್ಯ ಕಾಪಾಡಿಕೊಳ್ಳಿ ತಂಬಾಕು ಮಾದಕ ದ್ರವ್ಯಗಳನ್ನು ತ್ಯಜಿಸಿದಾಗ ಮಾತ್ರ ಆರೋಗ್ಯ ವೃದ್ಧಿಸಿಕೊಳ್ಳಲು ಸಾಧ್ಯ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಕುಕ್ನೂರು ಪೊಲೀಸ್ ಠಾಣಾ ಪಿಎಸ್ಐ ಯು ಡಾಕೇಶ್ ಮಾತನಾಡಿ ವಿದ್ಯಾರ್ಥಿಗಳು ವ್ಯಸನ ಮುಕ್ತ ಜೀವನ ನಡೆಸಿದಾಗ ಮಾತ್ರ ಮುಂದಿನ ದಿನಗಳಲ್ಲಿ ಸಾಧನೆ ಮಾಡಲು ಸಾಧ್ಯ ದುಶ್ಚಟಗಳನ್ನು ತ್ಯಜಿಸಿ ಸರಿಯಾದ ಆಹಾರ ಮತ್ತು ವ್ಯಾಯಾಮ ಮಾಡುವುದರಿಂದ ಆರೋಗ್ಯ ವೃದ್ಧಿಸುತ್ತದೆ ವಿದ್ಯಾರ್ಥಿಗಳು ಇದನ್ನು ಅರ್ಥ ಮಾಡಿಕೊಳ್ಳಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ಪ್ರಾಂಶುಪಾಲ ವಿರೂಪಾಕ್ಷ ಬಾಗೋಡಿ ಪೊಲೀಸ್ ಸಿಬ್ಬಂದಿಗಳಾದ ಶರಣಪ್ಪ ಕಲಕಬಂಡಿ ಸಣ್ಣ ಈರಪ್ಪ ಶರಣಪ್ಪ ಮತ್ತು ಈರಪ್ಪ ಹಾಗೂ ಕಾಲೇಜು ಸಿಬ್ಬಂದಿಗಳ ವರ್ಗದವರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಚೆನ್ನೈ ಹೈರಮಟ್ ಎನ್ಕೆಎಸ್ ಟಿವಿ 4 ಕುಕನೂರು ರೋಡ್ ಪುರಸಭೆ ಉಪಾಧ್ಯಕ್ಷರಾಗಿರುವಂತಹ ಮಿಥುನ್ಜಿ ಪಾಟೀಲ್ ಇವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಿನ್ನೆ ಮಡಿಕೇರಿಯಲ್ಲಿ ಬಿಜೆಪಿ ಮತ್ತು ಆರ್ಎಸ್ಎಸ್ ಕಾರ್ಯಕರ್ತರು ಮೊಟ್ಟೆ ಎಸೆಯುವ ಮೂಲಕ ಹಿರಿಯ ನಾಯಕರಿಗೆ ಅವಮಾನಿಸಿದ ಘಟನೆಯನ್ನು ವಿರೋಧಿಸಿ ಇಂದು ರೋಣ ನಗರದ ಸೂಡಿ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಪುರಸಭೆ ಉಪಾಧ್ಯಕ್ಷ ಮಿಥುನ್ ಜಿ ಪಾಟೀಲ್ ವಿಶ್ವನಾಥ್ ಜಿಡ್ಡಿಬಾಗಿಲ್ ಹನುಮಂತ್ ತಳಕೇರಿ ಸಂಗು ನವರಗುಂದ್ ಸುರೇಶ್ ಸಜ್ಜನ್ ಅಸ್ಲಾಂ ಕೊಪ್ಪಳ್ ಆನಂದ್ ಚಂಗ್ಲಿ ಸೇರಿದಂತೆ ಮುಂತಾದವರು ಕಾರ್ಯಕರ್ತರು ಉಪಸ್ಥಿತರಿದ್ದರು ರುದ್ರಪ್ಪ ಹೆಬ್ಬಳ್ಳಿ ಎನ್ಕೆಎಸ್ ಟಿವಿ 4 ರೋಣ ಕಾರ್ಗೆ ಮೊಟ್ಟೆ ಹೊಡೆದಂತಹ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಂಧನೂರು ತಹಶೀಲ್ದಾರ್ ಕಚೇರಿಯ ಮುಂದೆ ಗ್ರಾಮೀಣ ಹಾಗೂ ನಗರ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆಯನ್ನ ನಡೆಸಲಾಯಿತು ಉಡುಪಿಯಲ್ಲಿ ಸಿದ್ದರಾಮಯ್ಯನವರ ಕಾರಿಗೆ ಮೊಟ್ಟೆಯನ್ನು ಹೊಡೆದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಂಧನೂರಿನ ತಹಶೀಲ್ದಾರ್ ಕಚೇರಿಯ ಮುಂದೆ ಗ್ರಾಮೀಣ ಹಾಗೂ ನಗರ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದಂತಹ ನಗರಸಭೆ ಸದಸ್ಯರಾದ ಶೇಖರಪ್ಪ ಗಿಣಿಯವರ್ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯನವರು ಕೊಡಗು ಜಿಲ್ಲೆಯಲ್ಲಿ ಮಳೆಯಿಂದ ಹಾನಿಗೊಳಗಾಗಿರುವಂತಹ ಭೇಟಿಯನ್ನು ನೀಡಿ ಮರಳುವಾಗ ಸಕಲೇಶ್ಪುರ ಬಳಿ ಬಿಜೆಪಿ ಹಾಗೂ ಬಜರಂಗ್ ದಳ ಕಾರ್ಯಕರ್ತರು ಕಾರಿಗೆ ಅಡ್ಡಗಟ್ಟಿ ಕಪ್ಪು ಬಟ್ಟೆಯನ್ನು ಪ್ರದರ್ಶನ ಮಾಡಿ ಕಾರಿನ ಮೇಲೆ ಮೊಟ್ಟೆಯನ್ನು ಎಸೆದಿದ್ದು ಖಂಡನೀಯ ವಿಷಯವಾಗಿದೆ ಕೂಡಲೇ ಅವರನ್ನು ಗೂಂಡಾ ಕಾಯ್ದೆ ಅಡಿ ಬಂಧಿಸಬೇಕು ಮತ್ತು ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಅವರಿಗೆ ಜೆಡ್ ಪ್ಲಸ್ ಸೆಕ್ಯೂರಿಟಿ ನೀಡಬೇಕು ಎಂದು ಆಗ್ರಹಿಸಿದರು ಈ ಪ್ರತಿಭಟನೆಯಲ್ಲಿ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಖಾಜಿ ಮಲ್ಲಿಕ್ ಗ್ರಾಮೀಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪಂಪನಗೌಡ ಬಾದರ್ಲಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಮಹಿಳಾ ಜಿಲ್ಲಾಧ್ಯಕ್ಷರಾದ ಶ್ರೀಮತಿ ನಾಗವೇಣಿ ಎಸ್ ಪಾಟೀಲ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಬಸವರಾಜ್ ಹಿರೇಗೌಡರು ನಗರಸಭೆ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಪಾಟೀಲ್ ನಗರಸಭೆ ಮಾಜಿ ಅಧ್ಯಕ್ಷರಾದ ಜಾಫರ್ ಜಹಗೀರ್ದಾರ್ ನಿಂಗಪ್ಪ ದಾಡೆ ಸೂಕೂರ್ ಅನಿಲ್ ಕುಮಾರ್ ಸೇರಿದಂತೆ ಹಲವರು ಕಾಂಗ್ರೆಸ್ ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಪರಶುರಾಮ್ ಎಂ ಎನ್ಕೆಎಸ್ ಟಿವಿ 4 ಸಿಂಧನೂರು ಬಿಜೆಪಿ ಕಾರ್ಯಕರ್ತರಿಗೆ
ರೈತರಿಗೆ ಧಿಕ್ಕಾರ 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 ಬಿಜೆಪಿಗೆ ಧಿಕ್ಕಾರ 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 ಬಿಜೆಪಿಗೆ ಧಿಕ್ಕಾರ ಬೇಕೆ ಬೇಕು ನ್ಯಾಯ ಬೇಕು ಬೇಕೆ ಬೇಕು ನ್ಯಾಯ ಬೇಕು ಬೇಕೆ ಒಂದು ಜನತೆಯ ಭಾವನೆಗಳ ಜೊತೆ ಆಟ ಆಡುತ್ತೆ ಈ ಆಟ ಬಹಳ ದಿವಸ ನಡೆಯಲಿಲ್ಲ ಹೀಗಾಗಿ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಅಂತ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೇವೆ ಅವರನ್ನು ಕೂಡಲೇ ಬಂಧಿಸಬೇಕು ಅದರ ಜೊತೆಗೆ ಉಗ್ರವಾದ ಶಿಕ್ಷೆ ಕೊಡಬೇಕು ಅಂತ ಹೇಳಿ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ತಮ್ಮೆಲ್ಲರ ಸಂದರ್ಭ ವೀಕ್ಷಣೆ ಮಾಡಿದ ಸಕಲೇಶ್ಪುರದಲ್ಲಿ ಆರ್ಎಸ್ಎಸ್ ವ್ಯಕ್ತಿಗಳು ಮತ್ತು ಬಜರಂಗದ ದಳದ ವ್ಯಕ್ತಿಗಳು ಮತ್ತು ಸರ್ಕಾರ ಪ್ರಚೋದನೆ ಮಾಡತಕ್ಕಂತ ಆ ಕಾರ್ಯಕರ್ತರು ಇವತ್ತು ಇಂದಿನ ದಿನಗಳಲ್ಲಿ ಸಿದ್ದರಾಮಯ್ಯ ಅವರ ಒಂದು ಲಿಂಗಸ್ಕೂರು ತಾಲೂಕಿನಲ್ಲಿ ಸಮಾಜ ಸೇವಕ ಶಿವಪುತ್ರ ಗಾಂಡದಾಳ್ ಎಂಬ ಆಪತ್ ಬಾಂಧವ ವ್ಯಕ್ತಿ ಇದ್ದಾನೆ ಕರುನಾಡ ವಿಜಯ ಸೇನೆಯಲ್ಲಿ 15 ವರ್ಷಗಳ ಕಾಲ ಜನರ ಸೇವೆಯನ್ನ ಸಲ್ಲಿಸಿದ್ದಾರೆ ಸಾಮಾಜಿಕ ರಾಜಕೀಯ ಚಿಂತನೆಗಳ ಮೂಲಕ ಸಾರ್ವಜನಿಕ ಜೀವನದಲ್ಲಿ ಶಿವಪುತ್ರ ಗಾಂಡದಾಳ್ ಹೆಸರನ್ನು ಮಾಡಿದ್ದಾರೆ ಲಿಂಗಸ್ಕೂರು ತಾಲೂಕಿನಲ್ಲಿ ಸಮಾಜ ಸೇವಕ ಶಿವಪುತ್ರ ಗಾಂಡದಾಳ್ ಎಂಬ ಆಪತ್ ಬಾಂಧವ ಕರುನಾಡ ವಿಜಯ ಸೇನೆಯಲ್ಲಿ 15 ವರ್ಷಗಳ ಕಾಲ ಜನರ ಸೇವೆಯನ್ನ ಸಲ್ಲಿಸಿದ್ದಾರೆ ಸಾಮಾಜಿಕ ರಾಜಕೀಯ ಚಿಂತನೆಗಳ ಮೂಲಕ ಸಾರ್ವಜನಿಕ ಜೀವನದಲ್ಲಿ ಶಿವಪುತ್ರ ಗಾಂಡದಾಳ್ ಹೆಸರನ್ನ ಮಾಡಿದ್ದಾರೆ ತಡರಾತ್ರಿ ನಿದ್ರೆಯಲ್ಲಿ ಇದ್ದರೂ ಕರೆದರೆ ಎದ್ದು ಸಹಾಯಕ್ಕೆ ಬರುವಂತಹ ಶಿವಪುತ್ರ ಗಾಂಡದಾಳ್ ಇವರ ದೊಡ್ಡ ಗುಣದಿಂದಾಗಿ ಎಲ್ಲರಿಗೂ ಅಚ್ಚುಮೆಚ್ಚು ಅಪರೂಪದ ಸಮಾಜ ಸೇವಕ ಲಿಂಗಸ್ಕೂರು ಕ್ಷೇತ್ರದಲ್ಲಿ ಮಾದರಿ ಇವರ ಸೇವೆ ಜಾತಿ ಮತ ಪಂಥ ಭೇದ ಭಾವವನ್ನು ಮರೆತು ಭಕ್ತಿಯಿಂದ ಪ್ರಾಮಾಣಿಕತೆಯಿಂದ ಎಲ್ಲರ ಸೇವೆಯನ್ನು ಮಾಡುತ್ತಿರುವಂತಹ ಕರುಣಾಮಯಿ ಲಿಂಗಸ್ಕೂರು ತಾಲೂಕಿನಲ್ಲಿ ಕರುನಾಡ ವಿಜಯ ಸೇನೆಯಲ್ಲಿ ಇದ್ದುಕೊಂಡು ಬಡ ಮಕ್ಕಳ ನೂರಾರು ಮದುವೆಯನ್ನು ಮಾಡಿಸಿದಂತಹ ಬಡವರ ಸೇವೆಯಲ್ಲಿ ಹತ್ತು ಹಲವಾರು ಮಾನವೀಯ ಸೇವೆಗಳು ಮಾಡುವಂತಹ ಹೃದಯವಂತರ ಕಾರ್ಯ ಶ್ಲಾಘನೀಯ ಸಮಾಜ ಸೇವೆಗೆ ಕನ್ನಡಿಯಾಗಿ ಶಿವಪುತ್ರ ಗಾಂಡದಾಳ್ ಅವರು ಮಾಡಿದಂತಹ ಉತ್ತಮ ಕಾರ್ಯ ಪ್ರಸ್ತುತ ರಾಜಕೀಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಲು ಆಮಂತ್ರಿಸಿರುವುದು ಅವರ ಸೇವೆ ಮತ್ತು ಜನಪ್ರಿಯತೆಯನ್ನು ಗುರುತಿಸಿದಂತಾಗಿದೆ ಮುಂದಿನ ಚುನಾವಣೆಯಲ್ಲಿ ಲಿಂಗಸ್ಕೂರು ಕ್ಷೇತ್ರದಲ್ಲಿ ಆಮ್ ಆದ್ಮಿ ಪಕ್ಷ ಹಾಗೂ ಜೆಡಿಎಸ್ ಪಕ್ಷಗಳು ಆಮಂತ್ರಿಸುತ್ತೇವೆ ಎಂದು ತಿಳಿದು ಬಂದಿದೆ ಮಂಜುನಾಥ್ ಕುಂಬಾರ್ ಎಂಕೆಎಸ್ ಟಿವಿ 4 ಫೋನ್ ಮಾಡ್ತಾ ಇದ್ದಾರೆ ಕಾರ್ಯಕ್ರಮದ ಬಗ್ಗೆ ಗೌರವದಿಂದ ಅತ್ಯಂತ ಹೆಮ್ಮೆಯಿಂದ ಜನ ಮಾತಾಡ್ತಾ ಇದ್ದಾರೆ ಇಡೀ ಕಂಪ್ಲೀಟ್ ಬೆಂಗಳೂರಲ್ಲಿ ನನ್ನ ಪ್ರಕಾರ ಕನಿಷ್ಠ ಇಲ್ಲದ ಒಂದು ದಿನಕ್ಕೆ ಕನಿಷ್ಠ 1,000 ಜನ ಬೆಂಗಳೂರಲ್ಲಿರುವಂತಹ ಸಂಘಟನೆ ಕಾರಣ ಕಲಬುರಗಿಯಲ್ಲಿ ಇರ್ತಾರೆ ಕೊಪ್ಪಳದಲ್ಲಿ ಇರ್ತಾರೆ ಇಡೀ ಗೊತ್ತಿಲ್ಲ ರಾಜ್ಯಾದ್ಯಂತ ಹೊರಗಡೆ ದೊಡ್ಡ ಮಟ್ಟದ ಸುದ್ದಿಯಾಗಿದೆ ಈ ಕಾರ್ಯಕ್ರಮವನ್ನು ಹೆಂಗ್ ಮಾಡ್ತಾರೆ ಅಂತೇಳಿ ತಾಲೂಕಿನ ಜನ ಕಾಯ್ಕೊಳ್ತಿದ್ದಾರೆ ಈ ನಾಡು ಚೆನ್ನಾಗಿರಬೇಕು ಬಡವರೆಲ್ಲ ಕಲ್ಯಾಣ ಆಗಬೇಕು ಯುವಕರಿಗೆ ಉದ್ಯೋಗ ಸಿಗಬೇಕು ಸರ್ಕಾರದ ಮೂಲಭೂತ ಸೌಲಭ್ಯಗಳು ನಮಗೆ ಸಿಗಬೇಕೆನ್ನುವಂತ ಕ್ರಿಯೆಯಾಗಿದ್ದು ಇದು ಸಾಮಾಜಿಕ ವಿಚಾರ ಪ್ರೀತಿಯಿಂದ ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡಬೇಕಾಗಿದೆ ಯಾಕೆ ಪೂರ್ವಭಾವಿ ನಮ್ಮ ಕುಟುಂಬ ಎಲ್ಲರಿಗೂ ನಮ್ಮ ಮನದಾಳದ ಮಾತುಗಳನ್ನು ಅವರ ಅಭಿಪ್ರಾಯಗಳನ್ನು ಕೇಳಬೇಕಂತ ಯಾರು ನಾವು ಬಂದು ಇಟ್ಕೊಂಡು ಯುವಕರು ಸೇವೆ ಸಲ್ಲಿಸ್ತಾರೆ ಒಬ್ಬ IAS ಅಧಿಕಾರಿ KS ಅಧಿಕಾರಿ ಬಂದು ಸೇವೆ ಮಾಡ್ತಾರೆ ಅವರೆಲ್ಲ ಕೋಟ್ಯಾಧೀಶರೇ 5 ಕೋಟಿ 10 ಕೋಟಿ 2 ಕೋಟಿ 3 ಕೋಟಿ ಸ್ಥಿತಿವಂತಿರ್ತಕ್ಕಂಥ ಸಂಘಟನೆ ಪದಾಧಿಕಾರಿಗಳು ನನಗೆ ಕಲ್ಯಾಣ ಕಾರ್ಯಕ್ರಮದಲ್ಲಿ ನಿಮ್ಸೋರವ್ರು ನಾವು ಯಾರು ಜವಾಬ್ದಾರಿ ತೊಗೊಂಡಿಲ್ಲ ಕಾರ್ಯಕ್ರಮ ನಿಲ್ಲಲ್ಲ ಇದು ದೈವ ಕಾರ್ಯ ನಮ್ಮಿಂದ ನಡೀತದೆ ನಾನಿಲ್ಲ ನಡೆಯಲ್ಲ ಅನ್ನೋದು ಯಾವುದು ಸುಳ್ಳು ನಾನು ಸಮಾಜಕ್ಕೆ ಮಾತು ಕೊಟ್ಟಿದ್ದೀನಿ ನಾನಿಲ್ಲ ನನ್ನ ಜಾಗದ ಜನ ಎತ್ಕೊಂಡು ಇವೆಲ್ಲ ನಿಂತು ಕಾಳು ಕಣಿಸ್ತೀವಿ ನಾವು ಯಾರು ಶಾಶ್ವತ ಅಲ್ಲ ಕೇಳಲ್ಲ
ಇದು ನಮ್ಮ ಕುಟುಂಬ, ನಾನು ನಿಮ್ಮ ಜೊತೆ ಮಾತಾಡೋದು, ನಿಮ್ಮ ಜೊತೆ ಮಾತಾಡೋದು. ಅಭಿಪ್ರಾಯ ನಾನು ಸಂಘಟನೆ ಮಾಡಿಲ್ಲ, ನನ್ನ ವಿಚಾರ ನಿಮ್ಗೆ ಹೇಳಿಲ್ಲ. ನಮ್ಮ ಕುಟುಂಬ ಇದೆ, ನನ್ನ ಒಬ್ಬನೇ ಚಿಂತನೆ ಇಲ್ಲ, ನನ್ನ ಒಬ್ಬನೇ ಐಡಿಯಾ ಇರಲ್ಲ. ನನಗಿಂತ ಒಳ್ಳೊಳ್ಳೆ ವಿಚಾರಗಳು ನಿಂತಿರ್ತದೆ, ಒಳ್ಳೊಳ್ಳೆ ಕನಸುಗಳು ನಿಂತಿರ್ತದೆ. ನಾನು ಈ ಮದಿನಾದ್ರೂ ನಿಮ್ಗೆ ಸಲಹೆ ಕೊಡ್ತಿರೋದು ನನ್ನ ಸಭೆಗೆ ತಂದಿರೋದು. ನೀವೆಲ್ಲ ಈ ಸಂಪೂರ್ಣ ಈ ಕಾರ್ಯಕ್ರಮದಲ್ಲಿ ಬೇಕಲ್ಲ. ಗದಗ ಜಿಲ್ಲೆ ರೋಣ ತಾಲೂಕಿನ ಜನಪ್ರಿಯ ಶಾಸಕರಾಗಿರುವಂತಹ ಪ್ರತಾಪ ಬಂಡಿ ಇವರ 54ನೇ ವರ್ಷದ ಜನ್ಮದಿನದ ಅಂಗವಾಗಿ ರೋಣದ ಎಸ್ಎಸ್ಸಿ ಮೋರ್ಚಾ ಮಂಡಳದ ವತಿಯಿಂದ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆ ಹಾಗೂ ಪರಿಸರ ಜಾಗೃತಿಯನ್ನ ಕುರಿತು ಸಸಿ ನೆಡುವ ಮೂಲಕ ಹುಟ್ಟುಹಬ್ಬವನ್ನ ಆಚರಿಸಲಾಯಿತು. ಗದಗ ಜಿಲ್ಲೆ ರೋಣ ತಾಲೂಕಿನ ಜನಪ್ರಿಯ ಶಾಸಕರಾಗಿರುವಂತಹ ಕಳಕಪ್ಪ ಜಿ ಬಂಡಿ ಅವರ 54ನೇ ವರ್ಷದ ಜನ್ಮದಿನದ ಅಂಗವಾಗಿ ರೋಣದ ಎಸ್ಸಿ ಮೋರ್ಚಾ ಮಂಡಳದ ವತಿಯಿಂದ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಅನ್ನ ವಿತರಣೆ ಹಾಗೂ ಪರಿಸರ ಜಾಗೃತಿ ಕುರಿತು ಸಸಿ ನೆಡುವ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಸರ್ಜಾಪುರ್ ಗ್ರಾಮದಲ್ಲಿ ಬಿಜೆಪಿ ಎಸ್ಸಿ ಮೋರ್ಚಾ ರೋಣ ಮಂಡಳದ ವತಿಯಿಂದ ನೋಟ್ಬುಕ್ ವಿತರಣೆ ಹಾಗೂ ಸಸಿ ನೆಡುವ ಕಾರ್ಯಕ್ರಮವನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ಶಾಂತಗಿರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಶರಣಮ್ಮ ಗಡ್ಡಿ, ಉಪಾಧ್ಯಕ್ಷರಾದ ಪಡಿಯಪ್ಪ ಕುಂಕತ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀಮತಿ ಮೀನಾಕ್ಷಿ ಪತ್ತಾರ್, ಲಕ್ಷ್ಮೀಬಾಯಿ ರಾಠೋಡ್, ನೀಲಮ್ಮ ಪರ್ಮಟ್ಟಿ, ಹನುಮಂತಪ್ಪ ಹುಲ್ಲೂರ್, ಭೀಮಪ್ಪ ಲಮಾಣಿ, ರೋಣ ಮಂಡಳ ಬಿಜೆಪಿ ಉಪಾಧ್ಯಕ್ಷರಾದ ಶರಣಪ್ಪ ಕಂಬ್ಳಿ, ಬಿಜೆಪಿ ಎಸ್ಸಿ ಮೋರ್ಚಾ ರೋಣ ಮಂಡಳ ಅಧ್ಯಕ್ಷರಾದ ಮಲ್ಲು ಮಾದರ್, ಜಿಲ್ಲಾ ಬಿಜೆಪಿ ಎಸ್ಸಿ ಮೋರ್ಚಾ ಉಪಾಧ್ಯಕ್ಷರಾದ ಪರ್ಸು ಮಾದರ್, ರೋಣ ಮಂಡಳ ಪ್ರಧಾನ ಕಾರ್ಯದರ್ಶಿಗಳಾದ ಈಶ್ವರ್ ರಾಠೋಡ್, ಮುತ್ತಣ್ಣ ಪೂಜಾರ್, ಮುತ್ತಣ್ಣ ಜೋಗಣ್ಣವರ್, ಉಪಾಧ್ಯಕ್ಷರಾದ ಚಂದ್ರು ಹಂಚಿನಾಳ್, ಬಸು ಭಜಂತ್ರಿ, ರವಿ ಮಾದರ್, ಭರ್ಮಪ್ಪ ಪೂಜಾರ್, ಭೀಮಪ್ಪ ರಾಠೋಡ್, ಪಡಿಯಪ್ಪ ಗಡ್ಡಿ, ಕನಕಪ್ಪ ಸೇತ ಸನದಿ, ವೀರೇಶ ಬೊಮ್ಮಸಾಗರ್, ಬಸವರಾಜ್ ಮನ್ನೂರ್, ಶರಣಪ್ಪ ಕೆರಕಲ್ಮಟ್ಟಿ, ಚಂದ್ರು ಕಾರ್ಬಾರಿ, ಚಂದ್ರಶೇಖರ್ ನಾಗ್ನೂರು ಹಾಗೂ ಬಿಜೆಪಿ ಮುಖಂಡರು, ಶಾಲಾ ಮುಖ್ಯೋಪಾಧ್ಯಾಯರು, ಸಿಬ್ಬಂದಿ ವರ್ಗದವರು, ಶಾಲಾ ಮುದ್ದು ಮಕ್ಕಳು, ರೋಣ ಮಂಡಳ ಎಸ್ಸಿ ಮೋರ್ಚಾ ಪದಾಧಿಕಾರಿಗಳು ಹಾಜರಿದ್ದರು. ರುದ್ರಪ್ಪ ಹೆಬ್ಬಳ್ಳಿ, ಎನ್ಕೆಎಸ್ ಟಿವಿ ಫೋರ್, ರೋಣ. ಆ ಶಾಲೆಯಲ್ಲಿ ಇವತ್ತು ನಾವು ಸನ್ಮಾನಿಸಿ ಕಳಕಪ್ಪನವರು ಬಂಡೀರವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇರೋದು ಅವರಿಗೆ ಮಕ್ಕಳ ಆಶೀರ್ವಾದ ಅವರ ಮೇಲೆ ಇರಲಿ, ದೇವರ ಆಶೀರ್ವಾದ ಅವರ ಮೇಲೆ ಇರಲಿ ಅಂತ ಶೈಕ್ಷಣಿಕವಾದ ಶಿಕ್ಷಣದ ಪ್ರೇರಣಾಯಿರ್ತಕ್ಕಂಥ ಸನ್ಮಾನಿಸಿ ಕಳಕಪ್ಪನವರು ಬಂಡೀರವರಿಗೆ ಈ ಮಕ್ಕಳ ಆಶೀರ್ವಾದ ಸದಾ ಇರಲಿ, ಅವರಿಗೆ ಆಯಸ್ಸನ್ನ ಯಶಸ್ಸನ್ನ ಅಭಿವೃದ್ಧಿಯನ್ನ ದಯಪಾಲಿಸುವಂತ ಶಕ್ತಿಯನ್ನ ಕೊಡುವಂತ ಶಕ್ತಿ ಯಾರಿದೆ ಅಂತಂದ್ರೆ ಈ ಮಕ್ಕಳಲ್ಲಿದೆ. ಈ ಮಕ್ಕಳು ಅವ್ರಿಗೆ ಒಳ್ಳೇದಾಗಲಿ ಅಂತ ಬಯಸಿದ್ರ ಸಾಕು, ದೇವರ ಆಶೀರ್ವಾದ ಆದಂತೆ. ಆ ಒಂದು ನಿಟ್ಟಿನೊಳಗ ನಾವು ಸನ್ಮಾನಿಸಿ ಕಳಕಪ್ಪನವರು ಬಂಡೀರವರ ಹುಟ್ಟುಹಬ್ಬವನ್ನು ಇಲ್ಲಿ ಇಟ್ಟುಕೊಂಡಿದ್ದೇವೆ. ಹೊಸಪೇಟೆ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಬಳ್ಳಾರಿ ನಗರ ಮತ್ತು ಬಳ್ಳಾರಿ ಗ್ರಾಮಾಂತರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ನೇತೃತ್ವದಲ್ಲಿ ಜರುಗಿದಂತಹ ಪ್ರತಿಭಟನಾ ಹೋರಾಟ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಮುಖಂಡರ ಬ್ಯಾನರ್ ಮೇಲೆ ಕೋಳಿ ಮೊಟ್ಟೆ ಹಾಗೂ ಸಗಣಿಯನ್ನು ಹಾಕಿ ಪ್ರತಿಭಟನೆಯನ್ನು ನಡೆಸಿದರು. ಹೊಸಪೇಟೆ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಬಳ್ಳಾರಿ ನಗರ ಮತ್ತು ಬಳ್ಳಾರಿ ಗ್ರಾಮಾಂತರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ನೇತೃತ್ವದಲ್ಲಿ ಜರುಗಿದಂತಹ ಪ್ರತಿಭಟನಾ ಹೋರಾಟ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಮುಖಂಡ ಬ್ಯಾನರ್ ಮೇಲೆ ಕೋಳಿ ಮೊಟ್ಟೆ ಹಾಗೂ ಸಗಣಿಯನ್ನು ಹಾಕಿ ಪ್ರತಿಭಟನೆಯನ್ನು ನಡೆಸಿದರು. ಕೊಡಗಿನಲ್ಲಿ ವಿರೋಧ ಪಕ್ಷದ ನಾಯಕ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೆರೆ ಬಂದು ಹಾನಿಗೊಳಗಾಗಿದ್ದಂತಹ ಪ್ರದೇಶಗಳಿಗೆ ಭೇಟಿ ನೀಡಲು ತೆರಳುವಂತಹ ಸಂದರ್ಭದಲ್ಲಿ ಬಿಜೆಪಿ ಪಕ್ಷ ಹಾಗೂ ಬಿಜೆಪಿ ಪಕ್ಷ ಬೆಂಬಲಿತ ಸಂಘಟನೆಗಳು ತೆರಳುತ್ತಿದ್ದಂತಹ ಕಾರಿಗೆ ಮುತ್ತಿಗೆಯನ್ನು ಹಾಕಿ ಕಾರಿನ ಮೇಲೆ ಮೊಟ್ಟೆಯನ್ನು ಎಸೆದಂತಹ ಕಿಡ್ಗೇಡಿಗಳನ್ನು ಬಂಧಿಸುವಂತೆ ಒತ್ತಾಯಿಸಿ ಶುಕ್ರವಾರ ವಿಜಯನಗರ ಜಿಲ್ಲಾ ಹೊಸಪೇಟೆ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಮೆರವಣಿಗೆ ಮುಖಾಂತರ ತೆರಳಿ ವಿಜಯನಗರ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಮನವಿ ಪತ್ರ ನೀಡಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾಗಿರುವಂತಹ ಜಿಎಸ್ ಮೊಹಮ್ಮದ್ ರಫೀಕ್, ಬಿವಿ ಶಿವಯೋಗಿ, ಶಾಸಕರಾದ ಜೆಎನ್ ಗಣೇಶ್, ಭೀಮಾ ನಾಯಕ್, ಗುಜ್ಜಲ್ ನಾಗರಾಜ್, ರಾಘವೇಂದ್ರ ಗುಜ್ಜಲ್, ಹೆಗ್ದಾಳ್ ರಾಮಣ್ಣ, ಕೆಪಿಸಿಸಿ ಸದಸ್ಯ ಕುರಿ ಶಿವಮೂರ್ತಿ, ಕೆಪಿಸಿಸಿ ರಾಜಶೇಖರ್ ಹಿಟ್ನಾಳ್, ಮಾಜಿ ಶಾಸಕ ಚಂದ್ರಶೇಖರಯ್ಯ, ನಿಂಬಗಲ್ ರಾಮಕೃಷ್ಣ, ಕಮಲಾಪುರ್ ಬ್ಲಾಕ್ ಕಾಂಗ್ರೆಸ್ ಮಾಜಿ ಬ್ಲಾಕ್ ಅಧ್ಯಕ್ಷ ಎಚ್ಎನ್ಎಫ್ ಇಮಾಮ್, ನಿಯಾಜಿ ಮಹಿಳಾ ಘಟಕದ ಅಧ್ಯಕ್ಷೆ ಆಶಾಲತಾ, ಸೋಮಪ್ಪ, ಕೆಎಂ ಹಾಲಪ್ಪ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತಹ ಎ ಮಾನಯ್ಯ, ಹರ್ಷವರ್ಧನ್, ಹರಪನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಬೇಲೂರು ಅಂಜಪ್ಪ, ಚಿಗಟೇರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪ್ರೇಮ್ ಕುಮಾರ್, ಕೊಟ್ಟೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದಾರುಕೇಶ್, ಹೊಸಳ್ಳಿ ಬ್ಲಾಕ್ ಕೂಡ್ಲಿಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಗುರುಸಿದ್ದನಗೌಡ,
ಕಾಂಗ್ರೆಸ್ ಮುಖಂಡರಾಗಿರುವಂತಹ ಕೊಟಗಿನ ಹಾಳ ಹುಲಿಕಪ್ಪ, ವೀರಸ್ವಾಮಿ, ಪತ್ರೀಶ್ ಹಿರೇಮಠ, ಸೈಯದ್ ಬುಡೇನ್, ಕೆ ಪಾಂಡು, ಎಲ್ಲ ಸಿದ್ರಾಮ್, ವೀರಭದ್ರ ನಾಯಕ್, ಲಿಂಗಣ್ಣ ನಾಯಕ್, ಕೆಪಿಸಿಸಿ ಕೋಆರ್ಡಿನೇಟರ್ ನಾಗಮಣಿ ಜಿಂಕಲ್, ಲಿಯಾಕತ್ ಕೆ ಗೋಪಾಲ್, ಯೋಗಲಕ್ಷ್ಮಿ, ಕವಿತಾ ನಾಯಕ್, ರಾಧಾ ನಾಯ್ಡು, ನೇತ್ರಾ ಪಾಟೀಲ್, ಅನಿತಾ ರಾಣಿ, ಪಲ್ವಿ, ಮಂಜುಳಾ, ಲಕ್ಷ್ಮಿ, ಅನಿತಾ ರಾಣಿ, ಶ್ರೀಕಾಂತ್, ವರಲಕ್ಷ್ಮಿ, ಶಿವರಾಜ್, ಯಶೋಧಾ, ಸವಿತಾ, ಸಾಹಿರಾ ಭಾನು, ಶೇಖ್ ತಾಜುದ್ದೀನ್, ಎಚ್ ಪಿ ಮಂಜುನಾಥ್, ವಿಜಯ್ ಕುಮಾರ್, ಬಾಣದ್, ಗಣೇಶ್, ಭರತ್ ಕುಮಾರ್, ದಾದಾಪೀರ್, ಪವಾಡಿ, ಹನುಮಂತಪ್ಪ ಪಿ ಬಾಬು, ಪಟ್ಟಣ ಪಂಚಾಯತ್ ಸದಸ್ಯರಾದ ಮಾಳಿಕಿ ರಾಮಸ್ವಾಮಿ, ವೀರೇಶ್ ಕುಮಾರ್, ನಗರಸಭೆ ಸದಸ್ಯರಾದ ಎಚ್ ರಾಘವೇಂದ್ರ, ರೋಹಿಣಿ ವೆಂಕಟೇಶ್, ಪರಗಂಟಿ ಶೇಖರ್, ಎಚ್ ಕೆ ಮಂಜುನಾಥ್, ಗುಡಗಂಟಿ ಮಲ್ಲಿಕಾರ್ಜುನ್, ಪಟ್ಟಣ ಪಂಚಾಯಿತಿ ಸದಸ್ಯರು, ಪುರಸಭೆ ಸದಸ್ಯರು, ಯುವ ಕಾಂಗ್ರೆಸ್ ಸಮಿತಿ ಮಹಿಳಾ ಘಟಕ, ಕಾರ್ಮಿಕ ವಿಭಾಗ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿಭಾಗ, ಸೇವಾದಳ ವಿಭಾಗ, ಸಾಮಾಜಿಕ ಜಾಲತಾಣ ಮುಖಂಡರು ಸೇರಿದಂತೆ ಹಲವಾರು ಮುಖಂಡರು, ಕಾಂಗ್ರೆಸ್ ಕಾರ್ಯಕರ್ತರು ಭಾಗವಹಿಸಿದ್ದರು. ಪಿ ಶ್ರೀನಿವಾಸ್, ಎನ್ಕೆಎಸ್ ಟಿವಿ 4, ವಿಜಯನಗರ. ಮನೆಯಲ್ಲಿ ಬಾಗಿಲು ಹಾಕೊಂಡು ಚಿಲ್ಕಾವನ್ನು ಹಾಕುವಂತ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗುತ್ತೆ ಅಂತ ಕೂಡ ಸಂದರ್ಭದಲ್ಲಿ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಈ ರಾಜ್ಯ ಕಂಡಂತಹ ಅಪರೂಪದ ರಾಜಕಾರಣಿ. ಇವತ್ತು ಈ ರಾಜ್ಯದಲ್ಲಿ ಸ್ವತಂತ್ರ ಬಂದು 75 ವರ್ಷದ ಇತಿಹಾಸದಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ದೇವರಾಜರು ಅವರು ಬಿಟ್ಟರೆ ಎಲ್ಲ ಸಮಾಜದ ವರ್ಗಗಳ ಅಭಿವೃದ್ಧಿ ಮಾಡಿದಂತ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಇವತ್ತು 5 ವರ್ಷ ನೀಮಂತ ನಾಯಕರು ಅಶುಮುಕ್ತ ಕರ್ನಾಟಕದ ನಿರ್ಮಾತೃ ಅಭಿವೃದ್ಧಿ ಅಧಿಕಾರದಂತ ಮಾಜಿ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರ ಅಲ್ಲೇ ಖಂಡಿಸಿ ಇವತ್ತು ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಸಹೋದರ ಆಗಿರ್ತಕ್ಕಂಥ ಭೀಮಣ್ಣ ಅಣ್ಣವರೇ, ಮತ್ತೋರ್ವ ಸಹೋದರ ಆಗಿರ್ತಕ್ಕಂಥ ಗಣೇಶ್ ಅಣ್ಣವರೇ, ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾಗೂ ಇಲ್ಲಿ ಆಕ್ಸಿಡೆಂಟ್ ಆಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಗಣ್ಯಮಾನ್ಯರೇ, ಬ್ಲಾಕ್ ಕಾಂಗ್ರೆಸ್ನ ಪದಾಧಿಕಾರಿಗಳೇ, ಅಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದಾಗೂ ಸಿದ್ದರಾಮಯ್ಯ ಸಾಹೇಬರ ಅಭಿಮಾನಿ ಬಂಧುಗಳೇ, ಇವತ್ತು ಕೊಡಗಿನಲ್ಲಿ ನಿನ್ನೆ ನಡೆದಂತ ಇವತ್ತು ನೆರೆ ಅವಳಿಯ ಇವತ್ತು ಸಂತ್ರಸ್ತರಿಗೆ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಅವರಿಗೆ ಆತ್ಮಸ್ಥೈರ್ಯವನ್ನು ತುಂಬಲಿಕ್ಕೆ ಹೋಯಿತು. ದೇಶದ ಸಂಪತ್ತೆಲ್ಲ ಬೇರೆ ಖಾಸಗಿ ವ್ಯಕ್ತಿಗಳಿಗೆ ಮಾರಿ ಇವತ್ತು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರು ದೇಶದ ಸಂಪತ್ತೆಲ್ಲ ಖಾಸಗಿ ವ್ಯಕ್ತಿಗಳಿಗೆ ಮಾರಿ ಇವತ್ತು ನಿರುದ್ಯೋಗ ಸಮಸ್ಯೆ ಇವತ್ತು ತಾಂಡವಾಡುತ್ತಿದೆ ನಮ್ಮ ದೇಶದಲ್ಲಿ. ಮತ್ತು ಜೊತೆಗೆ ಡೆಲ್ಲಿಯಲ್ಲಿಯಿಂದ ಇವತ್ತು ದೇಶ ಕಂಗಾಲಾದಂತ ಪರಿಸ್ಥಿತಿಯಲ್ಲಿ ಇವತ್ತು ದೇಶದ ಜನ ಇರ್ತಕ್ಕಂತ ಪರಿಸ್ಥಿತಿಯಲ್ಲಿ ಈ ತರ ಒಂದು ಸಂಘಟನೆ ಆರ್ ಎಸ್ ಎಸ್ ಬಿಜೆಪಿ ವಿಶ್ವ ಹಿಂದೂ ಪರಿಷತ್ತು ಬಿಜೆಪಿ ಆರ್ ಎಸ್ ಎಸ್ ಸೇರಿದಂತೆ ಕೆಲಸ ಮಾಡ್ತದೆ. ಅದೇ ರೀತಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮಂಗಳೂರಲ್ಲಿ ಆದಂತ ಒಂದು ಕ್ರೈಸ್ತ ಮಿಷನರಿ ಒಂದು ಗಲಾಟೆ ಆದಾಗ ಅವತ್ತಿನ ದಿವಸ ಹೇಳಿದ್ರು ಅವರು ಕ್ರಿಯೆಗೆ ಪ್ರತಿಕ್ರಿಯೆ ಅಂತಿದ್ದೀವಿ ಅಂತ ಹೇಳಿದ್ರು. ಅದರ ಅರ್ಥನೇ ಇವತ್ತು ಮೊನ್ನೆ ನಮ್ಮ ನಾಯಕರ ಮೇಲೆ ಕೋಳಿಮಟ್ಟೆ ಹೊಡೆದಂತ ಒಂದು ಕೆಲಸ ಮಾಡುವ ಕಾರ್ಯದ ಮೇಲೆ ಕೋಳಿಮಟ್ಟೆ ಹೊಡೆದ ಶಿಡ್ಲಘಟ್ಟ ತಾಲೂಕು ಕಚೇರಿ ಸಭಾಂಗಣದಲ್ಲಿ ತಾಲೂಕು ಆಡಳಿತದಿಂದ ಆಯೋಜಿಸಿದ್ದಂತಹ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮದಲ್ಲಿ ಶಾಸಕ ವಿ ಮುನಿಯಪ್ಪ ಮಾತನಾಡಿದರು. ಶಿಡ್ಲಘಟ್ಟದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ತಾಲೂಕು ಆಡಳಿತದಿಂದ ಆಯೋಜಿಸಲಾಗಿದ್ದಂತಹ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮದಲ್ಲಿ ಶಾಸಕ ವಿ ಮುನಿಯಪ್ಪ ಮಾತನಾಡಿದರು. ಶಿಡ್ಲಘಟ್ಟ ಯಾದವ್ ಸಮುದಾಯದವರಿಗೆ ಸಮುದಾಯ ಭವನಕ್ಕೆ ಹನುಮಂತಪುರ ಗೇಟ್ ಬಳಿ ಸ್ಥಳವನ್ನು ತಹಶೀಲ್ದಾರ್ ನೇತೃತ್ವದಲ್ಲಿ ಪರಿಶೀಲನೆಯನ್ನು ನಡೆಸಿ ಸ್ಥಳ ಮಂಜೂರು ಮಾಡಲು ಶೀಘ್ರವಾಗಿ ಕ್ರಮ ಕೈಗೊಳ್ಳುವುದಾಗಿ ಶಾಸಕ ವಿ ಮುನಿಯಪ್ಪ ಭರವಸೆಯನ್ನ ನೀಡಿದರು. ನಂತರ ಮಾತನಾಡಿದಂತಹ ಅವರು, ಸುಖ ಸಂತೋಷ ಇಲ್ಲದ ಮೇಲೆ ಜೀವನಕ್ಕೆ ಅರ್ಥವಿರುವುದಿಲ್ಲ. ನಿಜವಾದ ಸಂತೋಷ ಸುಖ ನೆಮ್ಮದಿ ಕಾಣಬೇಕಾದರೆ ಭಗವಂತನನ್ನ ಅರಿಯಬೇಕು, ಅವನಲ್ಲಿ ಶರಣಾಗಬೇಕು, ಶ್ರೀಕೃಷ್ಣನ ಸಂದೇಶ ಪಾಲನೆ ಮಾಡಬೇಕು ಎಂದು ಹೇಳಿದರು. ಶ್ರೀಕೃಷ್ಣ ಮೂರ್ತಿಗಳಿರುವಂತಹ ಮುತ್ತಿನ ಪಲ್ಲಕ್ಕಿಗಳು, ಸಪ್ತಾಶ್ವದ ರಥಗಳು, ಕೀಲು ಕುದುರೆ, ಗಾರ್ಡಿ ಬೊಂಬೆ, ದೇವರುಗಳ ಬೊಂಬೆ, ತಮಟೆ ವಾದನ, ನಾದಸ್ವರ, ಶ್ರೀಕೃಷ್ಣ ವೇಷಧಾರಿಗಳಾದಂತಹ ಮಕ್ಕಳು, ದೀಪಗಳನ್ನು ಹೊತ್ತಂತಹ ಮಹಿಳೆಯರು ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯಲ್ಲಿ ಸಾಗಿದ್ದು ಆಕರ್ಷಕವಾಗಿತ್ತು. ಲೋಕೇಶ್, ಎನ್ಕೆಎಸ್ ಟಿವಿ 4, ಶಿಡ್ಲಘಟ್ಟ. ಅಂತ ಒಂದು ಆದರೂ ಅನೇಕ ಪುಣ್ಯಾತ್ಮರು ಆ ಮರುಗಳಲ್ಲಿ ತನ್ನ ಶಕ್ತಿಯನ್ನು ಉಪಯೋಗ ಮಾಡಿ
ಪಿಕೆ ಹಳ್ಳಿಯಲ್ಲಿ ಇತ್ತೀಚೆಗೆ ನಡೆದಂತಹ ವಲಯ ಮಟ್ಟದ ಕ್ರೀಡಾಕೂಟದ ಪ್ರಶಸ್ತಿ ಪತ್ರದಲ್ಲಿ ಪ್ರವಾಸೋದ್ಯಮ ಸಚಿವ ಆನಂದ್ ಸಿಂಗ್ ಮಗನ ಭಾವಚಿತ್ರವನ್ನು ಪ್ರಕಟಿಸಿ ಶಿಷ್ಟಾಚಾರ ಉಲ್ಲಂಘಿಸಲಾಗಿದೆ. ನೋಟಿಸ್ ಕೊಟ್ಟು ಕೈ ತೊಳೆದುಕೊಂಡರೆ ಆಗಲ್ಲ, ಅದರ ಬಗ್ಗೆ ಜಿಲ್ಲಾಧಿಕಾರಿ ಸ್ಪಷ್ಟನೆಯನ್ನು ನೀಡಬೇಕು. ಕ್ಷೇತ್ರ ಶಿಕ್ಷಣಾಧಿಕಾರಿ ಸೇರಿದಂತೆ ಇತರ ಅಧಿಕಾರಿಗಳ ಸಹಿ ಕೂಡ ಇದೆ. ಇದು ಫೋರ್ಜರಿಗೆ ಸಂಬಂಧಿಸಿದ್ದು, ಅದರ ಬಗ್ಗೆ ಡಿಸಿ ಸ್ಪಷ್ಟಪಡಿಸಬೇಕು ಎಂದು ಮಾಜಿ ಶಾಸಕ ಆಗಿರುವಂತಹ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಸಿರಾಜ್ ಶೇಖ್ ಆಗ್ರಹಿಸಿದರು. ವಿಜಯನಗರ ಜಿಲ್ಲೆಯಲ್ಲಿ ಶಿಷ್ಟಾಚಾರಕ್ಕೆ ಸಂಬಂಧಿಸಿದ ಸಂಪೂರ್ಣ ಜವಾಬ್ದಾರಿ ಜಿಲ್ಲಾಧಿಕಾರಿ ಮೇಲಿದೆ. ಸಚಿವರ ಮಗನ ಭಾವಚಿತ್ರ ಪ್ರಕಟಿಸಿದ್ದಕ್ಕೆ ಸಂಬಂಧಿಸಿದಂತಹ ಕಾರಣ ಕೇಳಿ ನೋಟಿಸ್ ಕೊಟ್ಟು ಸಮಜಾಯಿಷಿ ಪಡೆಯಲಾಗಿದೆ. ಆದರೆ ಅದರಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಸಹಿ ಕೂಡ ಇದೆ. ಇದು ನೇರಾನೇರ 420A ಜಾಮೀನು ರಹಿತ ಕೇಸ್ ಆಗುತ್ತದೆ. ಹಾಗಾಗಿ ಸಂಬಂಧಿಸಿದವರ ವಿರುದ್ಧ ಕಾನೂನು ಕ್ರಮವನ್ನು ಜರುಗಿಸಬೇಕು ಎಂದು ಶುಕ್ರವಾರ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಒತ್ತಾಯಿಸಿದರು. ಸರ್ಕಾರಿ ಸೇವೆಯಲ್ಲಿ ಇರುವವರು ಕಾನೂನಿನ ಚೌಕಟ್ಟಿನಲ್ಲಿ ಕೆಲಸವನ್ನು ಮಾಡಬೇಕು. ಒಬ್ಬರ ವೈಭವೀಕರಿಸುವ ಕೆಲಸವನ್ನು ಮಾಡಬಾರದು. ಅಧಿಕಾರಿಗಳಿಗೆ ವಿಷಯ ಗೊತ್ತಿದ್ದು ಪ್ರಶಸ್ತಿ ಪತ್ರದ ಮೇಲೆ ಸಹಿಯನ್ನು ಮಾಡಿದರೆ ಅಥವಾ ಬೇರೆಯವರು ಫೋರ್ಜರಿ ಮಾಡಿದ್ದರೆ ಎನ್ನುವುದನ್ನು ಜಿಲ್ಲಾಧಿಕಾರಿಗಳು ತಿಳಿಸಬೇಕು ಎಂದರು. ಪಿ ಶ್ರೀನಿವಾಸ್, ಎನ್ಕೆಎಸ್ ಟಿವಿ 4, ವಿಜಯನಗರ. ಬೀದಿಗೆ ಬಂದ್ರೆ ಕಷ್ಟ ಆಗ್ತದೆ. ಇದನ್ನು ನೀವು ಅರಿವಿಟ್ಕೊಂಡು ಕೂಡ ಇದನ್ನು ಮಾಡಬೇಕು ಅನ್ನೋ ಪ್ರಯತ್ನವನ್ನು ನೀವು ಮಾಡ್ತಾ ಇದ್ದೀರಿ. ಆದ್ದರಿಂದ ನಾವು ಮೊದಲನೇದಾಗಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಳೋದು ಏನಂದರೆ, ರಾಜ್ಯದಲ್ಲಿ ದಯಮಾಡಿ ಶಾಂತಿಯನ್ನು ಕಾಪಾಡೋದಕ್ಕೆ ಅನುವು ಮಾಡಿಕೊಡ್ರಿ. ಇವತ್ತು ನಮ್ಮ ಗೃಹ ಮಂತ್ರಿ ಅವನ ಜಿಲ್ಲೆನೇ ಅವನ ಕೈಯಿಂದ ನಿಭಾಯಿಸೋಕ್ಕಾಗೋಲ್ಲ. ಪುಣ್ಯಾತ್ಮಕ ಶಿವಮೊಗ್ಗ ಜಿಲ್ಲೆಯವರು ಅವ್ರಿಗೆ ಯಾವುದಾದ್ರೂ ಒಂದು ಕೊಲೆ ನಡೆದ್ರೆ ಅವರಿಗೆ ಪೊಲೀಸ್ ಇಲಾಖೆ ಇನ್ಫಾರ್ಮೇಷನ್ ಬರೋದಕ್ಕಿಂತಲೇ ಇವರೇ ತಮ್ಮ ಸ್ಟೇಟ್ಮೆಂಟ್ನ ಕೊಟ್ಬಿಡ್ತಾರೆ. ಯಾರಿಗೋ ಚುಚ್ಚಿ ಚುಚ್ಚಿ ಕೊಂದ, ಯಾರಿಗೋ ಹಂಗೆ ಮಾಡ್ದ ಹಿಂಗೆ ಮಾಡ್ದ, ಅದಾಗಿದ ಮೇಲೆ ಹೇಳ್ತಾರೆ ಇಲ್ಲ ಅದು ತಪ್ಪಾಗಿದೆ ಅಂತ ಸರಿಪಡಿಸ್ಕೊಂಡು. ಇವತ್ತು ಗೃಹ ಇಲಾಖೆಯ ಕಾರ್ಯಕರ್ತರ ಜನರನ್ನು ತಂದು ಜನರ ಮನಸ್ಸನ್ನು ಬೇರೆ ಕಡೆಗೆ ಡೈವರ್ಟ್ ಮಾಡಿ ನೀವು ಚುನಾವಣೆಗೆ ಹೋಗ್ತೀವಿ ಅಂತ ಹೇಳಿದ್ರೆ, ಜನ ಈಗಾಗಲೇ ನಿಮ್ಮನ್ನು 10 ಬಾರಿ 2-3 ಸಲ ನೀವು ಸಕ್ಸಸ್ ಆಗಿದ್ದೀರಿ ಕೂಡ. ಆದರೆ ಕರ್ನಾಟಕದ ಪ್ರಬುದ್ಧ ಮತದಾರರ ಜನತೆ ತೀರ್ಮಾನವನ್ನು ಮಾಡ್ತಾರೆ, 23ಕ್ಕೆ ನಿಮಗೆ ಮನೆಗೆ ಕಳಿಸ್ತಾರೆ, ಅದನ್ನು ಅರ್ಥ ನೀವು ಇದನ್ನೆಲ್ಲ ಮಾಡ್ತಾರೆ. ಇದನ್ನು ನಾವು ಈ ಪತ್ರಿಕಾಗೋಷ್ಠಿ ಮೂಲ ಮೇಲೆ ಬಹಳ ಕಡಿಮೆ ಸಮಯದಲ್ಲಿ ನಮ್ಮ ಪಕ್ಷ ಒಂದು ಕರೆಯನ್ನು ಕೊಟ್ಟಿದೆ. ಚಿಕ್ಕನಾಯಕನಹಳ್ಳಿಯಲ್ಲಿ 75ನೇ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಸವಿ ನೆನಪಿನಲ್ಲಿ ಕಾಂಗ್ರೆಸ್ ಸ್ವಾತಂತ್ರ್ಯದ ನಡಿಗೆಗೆ ಕರೆಯನ್ನ ನೀಡಿದೆ. 75ನೇ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಸವಿ ನೆನಪಿನಲ್ಲಿ ಕಾಂಗ್ರೆಸ್ ಸ್ವಾತಂತ್ರ್ಯದ ನಡಿಗೆಗೆ ಕರೆಯನ್ನ ನೀಡಿದೆ. ಆಗಸ್ಟ್
20 ಬೆಳಗ್ಗೆ 8 ಗಂಟೆಗೆ ಕಂದಿಕೆರೆಯಿಂದ ಚಿಕ್ಕನಾಯಕನಹಳ್ಳಿ ಪಟ್ಟಣಕ್ಕೆ ಸ್ವಾತಂತ್ರ್ಯ ನಡಿಗೆಯನ್ನ ಆರಂಭಿಸುತ್ತಿದೆ. ಮಾಜಿ ಉಪಮುಖ್ಯಮಂತ್ರಿ ಪರಮೇಶ್ವರ್, ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್, ಮಾಜಿ ಸಚಿವ ಟಿಬಿ ಜಯಚಂದ್ರ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಸಚಿವ ಜೆಸಿಎಂ ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ಮಾಹಿತಿ ಇಲ್ಲ. ಮುಂದಿನ ವಿಧಾನಸಭಾ ಚುನಾವಣೆಗೆ ಪ್ರಬಲ ಅಭ್ಯರ್ಥಿಗೆ ಟಿಕೆಟ್ ನೀಡಲಾಗುತ್ತದೆ ಎಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದರು. ಶುಕ್ರವಾರ ಪಟ್ಟಣಕ್ಕೆ ಭೇಟಿಯನ್ನ ನೀಡಿ ಮಾಧ್ಯಮದೊಂದಿಗೆ ಮಾತನಾಡಿದರು. ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಪಕ್ಷದ ತೀರ್ಮಾನಕ್ಕೆ ಎಲ್ಲರೂ ಬದ್ಧರಾಗಿರಬೇಕು. ಮುಂದಿನ ಚುನಾವಣೆಯಲ್ಲಿ ಕ್ಷೇತ್ರವನ್ನ ಕಾಂಗ್ರೆಸ್ ತೆಕ್ಕಿಗೆ ಪಡೆಯಬೇಕು, ಪ್ರಯತ್ನವನ್ನ ಮಾಡಿ ಎಂದು ಮುಖಂಡರಿಗೆ ಸಂದೇಶವನ್ನ ನೀಡಿದರು. ಇದೇ ವೇಳೆ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಒಕ್ಕಲಿಗರ ಸಂಘದಿಂದ ಡಿಕೆಶಿ ಅವರಿಗೆ ಅಭಿನಂದಿಸಲಾಯಿತು. ಕಾರ್ಯಕ್ರಮದಲ್ಲಿ ಧನಂಜಯ್, ಡಾಕ್ಟರ್ ಪರಮೇಶ್ವರಪ್ಪ, ಬ್ಲಾಕ್ ಅಧ್ಯಕ್ಷ ಬಸವರಾಜ್, ಚಿಕ್ಕಣ್ಣ, ಮಾಜಿ ಶಾಸಕ ಲಕ್ಕಪ್ಪ, ಮುಖಂಡರಾದ ಕೃಷ್ಣೇಗೌಡ, ಚಂದ್ರಶೇಖರ್, ಬ್ರಹ್ಮಾನಂದ, ಮುಜೀಬ್, ನರಸಿಂಹಮೂರ್ತಿ, ಶಿವಕುಮಾರ್, ಸುರೇಶ್ ನಾಯಕ್, ಅಗಸರಹಳ್ಳಿ ಮೂರ್ತಿ, ಮಂಜುನಾಥ್, ನಿಶಾನಿ, ಕಿರಣ್ ಹಾಗೂ ಇತರರು ಇದ್ದರು. ಧನಂಜಯ್, ಎನ್ಕೆಎಸ್ ಟಿವಿ 4, ಚಿಕ್ಕನಾಯಕನಹಳ್ಳಿ. ಯಾರು ಮಾತಾಡಿಲ್ಲ, ಬೇರೆ ಕಾರ್ಯಕರ್ತರು ಜನ ಅವರು ಬೇರೆ ಮಧ್ಯಸ್ಥರು ಬಂದು ಕೇಳ್ತಾ ಇದಾರೆ ಹೊರತು ಮಾಧುಸ್ವಾಮಿ. ಗಾಂಧಿ ವೃತ್ತದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದರು, ಅವರ ವಿರುದ್ಧ ಘೋಷಣೆಗಳನ್ನ ಕೂಗಿದರು. ಗದಗ್ ನಗರದ ಗಾಂಧಿ ವೃತ್ತದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದರು, ಅವರ ವಿರುದ್ಧ ಘೋಷಣೆಗಳನ್ನ ಕೂಗಿದರು. ನಿನ್ನೆ ದಿನ ಸಿದ್ದರಾಮಯ್ಯ ಕೊಡಗು ಹಾಗೂ ಕುಶಾಲ್ ನಗರಕ್ಕೆ ಭೇಟಿಯನ್ನ ನೀಡಿದಾಗ ಬಿಜೆಪಿ ಕಾರ್ಯಕರ್ತರು, ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಸಿದ್ದರಾಮಯ್ಯನವರ ಕಾರ್ ಮೇಲೆ ಮೊಟ್ಟೆಯನ್ನ ಎಸೆದು ಸಿದ್ದರಾಮಯ್ಯಗೆ ಗೋ ಬ್ಯಾಕ್ ಘೋಷಣೆಯನ್ನ ಕೂಗಿದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇಂದು ಪ್ರತಿಭಟನೆಯನ್ನ ನಡೆಸಿದರು. ಮುಂದಿನ ಬಾರಿ ಅಂದ್ರೆ ಇನ್ನು 6 ಅಥವಾ 7 ತಿಂಗಳಿನಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬರುತ್ತದೆ, ಆ ಭ್ರಷ್ಟ ಬಿಜೆಪಿ ಸರ್ಕಾರವನ್ನ ನಿರ್ನಾಮ ಆಗುತ್ತದೆ ಎಂಬ ಘೋಷಣೆಯನ್ನ ಕೂಗಿದರು. ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಕುಗರ್, ಎನ್ಕೆಎಸ್ ಟಿವಿ 4, ಗದಗ್. ಏ ಲಕ್ಷ್ಮಣರ ಬರೀ ಆಮೇಲೆ ತಗೊಳ್ರಿ ಸರ್. ಬಿಜೆಪಿ ಸರ್ಕಾರ.
ಶಾಸಕ ಜಿಕೆ ಕೃಷ್ಣಾರೆಡ್ಡಿ ಅವರಿಂದ ಚಿಂತಾಮಣಿ ನಗರದಲ್ಲಿ ತಮಟೆ ಸದ್ದಿಗೆ ಕುಣಿದು ಕುಪ್ಪಳಿಸುವ ಮೂಲಕ ಮೆರವಣಿಗೆಗೆ ಸಾಥ್ ನೀಡಿದರು. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಚಿಂತಾಮಣಿ ನಗರದಲ್ಲಿ ಹಮ್ಮಿಕೊಂಡಿದ್ದಂತಹ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮದ ಹಿನ್ನೆಲೆ ಸಾವಿರಾರು ಜನರ ಭವ್ಯ ಮೆರವಣಿಗೆಯಲ್ಲಿ ತಮಟೆ ಸತ್ತಿಗೆ ಹಾಡಿ ಕುಣಿದ ಶಾಸಕ ಜಿಕೆ ಕೃಷ್ಣಾರೆಡ್ಡಿ ಅವರಿಗೆ ಮೆರವಣಿಗೆಯಲ್ಲಿ ನೆರೆದಿದ್ದ ಜನರು ಸಹ ಸಾಥ್ ನೀಡಿದರು. ಈ ವೇಳೆ ಮುಖಂಡರಾದ ಮುದ್ದು ಕೃಷ್ಣ ಯಾದವ್, ಡಾಕ್ಟರ್ ಅಮರ್, ಕೊತ್ತೂರು ಬಾಬು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ರವಿಕುಮಾರ್, ಎನ್ಕೆಎಸ್ ಟಿವಿ 4, ಚಿಂತಾಮಣಿ. ಸಿರಗುಪ್ಪ ತಾಲೂಕಿನಲ್ಲಿ ಶ್ರೀಕೃಷ್ಣ ಜಯಂತಿಯನ್ನು ಮೆರವಣಿಗೆಯ ಮೂಲಕ ಆಚರಿಸಲಾಯಿತು. ತಾಲೂಕಿನ ಯಾದವ್ ಸಮಾಜದವರಿಂದ ಪ್ಯಾಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಮೆರವಣಿಗೆಯ ಮೂಲಕ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನದವರೆಗೆ ಮೆರವಣಿಗೆಯನ್ನು ನಡೆಸಿದರು. ಸಿರಗುಪ್ಪ ತಾಲೂಕಿನಲ್ಲಿ ಶ್ರೀಕೃಷ್ಣ ಜಯಂತಿಯನ್ನ ಮೆರವಣಿಗೆ ಮೂಲಕ ಆಚರಿಸಲಾಯಿತು. ಸಿರಗುಪ್ಪ ತಾಲೂಕಿನ ಯಾದವ್ ಸಮಾಜದವರಿಂದ ಪ್ಯಾಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಮೆರವಣಿಗೆಯ ಮೂಲಕ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನದವರೆಗೆ ನಡೆಸಿದರು. ನಗರದ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನದ ಸಭಾಂಗಣದಲ್ಲಿ ತಾಲೂಕು ಆಡಳಿತ ಹಾಗೂ ತಾಲೂಕು ಹಿಂದುಳಿದ ಇಲಾಖೆ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಮಕ್ಕಳಿಂದ ಭಗವದ್ಗೀತೆಯ ಪ್ರವಚನಗಳನ್ನು ಪಠಿಸಿದರು. ಶಾಸಕ ಸೋಮಲಿಂಗಪ್ಪ ಮಾತನಾಡಿ, ಯಾದವ್ ಸಮಾಜದವರಿಗೆ 25 ಲಕ್ಷ ಅನುದಾನದಲ್ಲಿ ಸಮುದಾಯ ಭವನವನ್ನು ನಿರ್ಮಿಸಿ ನೀಡಲಾಗುವುದು. ಸಮಾಜದವರು ಇದನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು. ಸರ್ಕಾರ ನೀಡುವಂತಹ ಸೌಲಭ್ಯಗಳನ್ನು ಪಡೆದು ಆರ್ಥಿಕವಾಗಿ ಸಬಲರಾಗಬೇಕು ಎಂದು ಹೇಳಿದರು. ತಹಶೀಲ್ದಾರ್ ಎನ್ಆರ್ ಮಂಜುನಾಥ್ ಸ್ವಾಮಿ, ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಅಧ್ಯಕ್ಷ ಡಾಕ್ಟರ್ ಮಧುಸೂದನ್, ಯಾದವ್ ಸಮಾಜದ ತಾಲೂಕು ಅಧ್ಯಕ್ಷ ಫಕೀರಪ್ಪ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ರಾಜೇಶ್ವರಿ, ಪರಿಶಿಷ್ಟ ವರ್ಗಗಳ ಅಧಿಕಾರಿ ರಾಘವೇಂದ್ರ, ಹಿಂದುಳಿದ ಇಲಾಖೆ ಅಧಿಕಾರಿ ಗಾದಿಲಿಂಗಪ್ಪ, ತಾಲೂಕು ಪಂಚಾಯಿತಿ ವ್ಯವಸ್ಥಾಪಕಿ ಸುಜಾತ, ಶಿಕ್ಷಣ ಇಲಾಖೆ ಇಸಿಒ ಅಧಿಕಾರಿ ಚನ್ನಬಸವಯ್ಯ ಹಾಗೂ ಯಾದವ್ ಸಮಾಜದ ಬಂಧುಗಳು ಇದ್ದರು. ರಾಜಸಾಬ್, ಎನ್ಕೆಎಸ್ ಟಿವಿ 4, ಸಿರಗುಪ್ಪ. ಸಕ್ರಿಯವಾಗಿ ಭಾಗವಹಿಸಿ ಈ ಒಂದು ಜಯಂತಿಗೆ ಶೋಭೆಯನ್ನು ತಂದು ಕೊಟ್ಟಂತ ಎಲ್ಲ, ಹಾಗೆ ಈ ಒಂದು ಪೂಜಾ ವಿಧಿವಿಧಾನದಲ್ಲಿ ಭಾಗಿಯಾಗಿ ವಿವಿಧ ಹೆಸರುಗಳಿಂದ ಖ್ಯಾತನಾಮನಾಗಿದ್ದೆ ಹಾಕಿದ್ದಾರೆ. ಈ ದಿನ ನಾವೆಲ್ಲರೂ ಕೃಷ್ಣ ಜಯಂತಿ ಉತ್ಸವ ಭಗವದ್ಗೀತೆಯಲ್ಲಿ ಬರೆದಿದ್ದಾನ, ದೇವರೊಬ್ಬರೇ, ಹೆಸರು ಮಾತ್ರ ಕಲವಾರು. ಅದಕ್ಕಾಗಿ ಶ್ರೀಕೃಷ್ಣರೇ ದೇವರಂತ ಹೇಳಿ ನಾವು ಆರಾಧನೆ ನಾವು ಪ್ರಾರ್ಥನೆ ಮಾಡ್ತಾ ಇದೀವಿ. ಅದಕ್ಕಾಗಿ ಇವತ್ತು ಒಂದು ಒಳ್ಳೆ ವ್ಯವಸ್ಥೆಯಲ್ಲಿ ಈಗ ತಮಗೆ ತಿಳಿದಿರುವಂತೆ ಇಲ್ಲಿ ಬಹಳಷ್ಟು ಜನಸಂಖ್ಯೆ ಕಡಿಮೆ ಇರಬಹುದು. ಆ ಕಡೆ ಚಿತ್ರದುರ್ಗ ಕಡೆಗೆ ಹೋದಂತೆಲ್ಲ ನಿಜವಾಗಲು ಅವ್ರನ್ನ ನಾವು ಬಹಳಷ್ಟು ಅವ್ರ ಬಗ್ಗೆ ನಾವು ಒಬ್ಬರೇ ಭಗವದ್ಗೀತೆಯಲ್ಲಿ ಬರೆದಿದ್ದಾನ, ದೇವರೊಬ್ಬರೇ, ಹೆಸರು ಮಾತ್ರ ಕಲವಾರು. ಅದಕ್ಕಾಗಿ ಶ್ರೀಕೃಷ್ಣರೇ ದೇವರಂತ ಹೇಳಿ ನಾವು ಆರಾಧನೆ ನಾವು ಪ್ರಾರ್ಥನೆ ಮಾಡ್ತಾ ಇದೀವಿ. ಅದಕ್ಕಾಗಿ ಇವತ್ತು ಒಂದು ಒಳ್ಳೆ ವ್ಯವಸ್ಥೆಯಲ್ಲಿ
ಈಗ ತಮಗೆ ತಿಳಿದಿರುವಂತೆ ಇಲ್ಲಿ ಬಹಳಷ್ಟು ಜನಸಂಖ್ಯೆ ಕಡಿಮೆ ಇರಬಹುದು. ಆಕಡೆ ಚಿತ್ರದುರ್ಗ ಕಡೆಗೆ ಹೋದಂತೆಲ್ಲ ನಿಜ. ಕುಷ್ಟಗಿ ತಾಲೂಕಿನ ತಾವರಗೇರ ಹೋಬಳಿಯ ನಾಡ ಕಾರ್ಯಾಲಯದ ಉಪ ತಹಶೀಲ್ದಾರ್ ಆಗಿರುವಂತಹ ವಿಜಯಲಕ್ಷ್ಮಿ ಮುಂಡ್ರಿಗೆ ಇವರು ತಮ್ಮ ಅಧಿಕಾರದ ಅವಧಿಯಲ್ಲಿ ಹಣದ ಆಸೆಗೆ ಹದಿಹರಿಯದ ನೂರಾರು ಯುವಕ ಯುವತಿಯರಿಗೆ ಸಂಧ್ಯಾ ಸುರಕ್ಷಾ ಪಿಂಚಣಿ ಆರ್ಡರ್ ಪ್ರತಿಯನ್ನು ನೀಡಿರುವುದು ಬೆಳಕಿಗೆ ಬಂದಿದೆ. ಲಂಚದಾಸಿಗೆ ನೂರಾರು ಯುವಕ ಯುವತಿಯರಿಗೆ ಸಂಧ್ಯಾ ಸುರಕ್ಷಾ ಪಿಂಚಣಿ ಆರ್ಡರ್ ಪ್ರತಿಯನ್ನು ನೀಡಿದಂತಹ ಮಹಾಲಂಚ ಬಕಾಸುರಮ್ಮ ವಿಜಯಲಕ್ಷ್ಮಿ ಮುಂಡ್ರಿಗಿ. ತಾವರಗೇರ ನಾಡ ಕಚೇರಿ ಉಪ ತಹಶೀಲ್ದಾರಾಗಿರುವಂತಹ ವಿಜಯಲಕ್ಷ್ಮಿ ಇವರ ವಿರುದ್ಧ ಸೂಕ್ತ ಕ್ರಮಕ್ಕಾಗಿ ತಹಶೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ದೂರನ್ನು ನೀಡಲಾಗಿದೆ. ಕುಷ್ಟಗಿ ತಾಲೂಕಿನ ತಾವರಗೇರ ಹೋಬಳಿಯ ನಾಡ ಕಾರ್ಯಾಲಯದ ಉಪ ತಹಶೀಲ್ದಾರ್ ಆಗಿರುವಂತಹ ವಿಜಯಲಕ್ಷ್ಮಿ ಮುಂಡ್ರಿಗಿ ಅವರು ತಮ್ಮ ಅಧಿಕಾರದವಧಿಯಲ್ಲಿ ಹಣದ ಆಸೆಗೆ ಹದಿಹರೆಯದ ನೂರಾರು ಯುವಕ ಯುವತಿಯರಿಗೆ ಸಂಧ್ಯಾ ಸುರಕ್ಷಾ ಪಿಂಚಣಿ ಆರ್ಡರ್ ಪ್ರತಿಯನ್ನ ನೀಡಿರುವುದು ಬೆಳಕಿಗೆ ಬಂದಿದೆ. ದುಡಿಯಲು ಆಗದಿರುವಂತಹ 65 ವರ್ಷದ ಮೇಲ್ಪಟ್ಟವರಿಗೆ ಸರ್ಕಾರ ಮಾಡಿರುವಂತಹ ಈ ಯೋಜನೆಯ ಸದುಪಯೋಗವನ್ನು ಪಡೆದುಕೊಳ್ಳದೆ ತಾವರಗೇರ ನಾಡ ಕಚೇರಿ ಭ್ರಷ್ಟ ಅಧಿಕಾರಿಯಾಗಿರುವಂತಹ ವಿಜಯಲಕ್ಷ್ಮಿ ಮುಂಡ್ರಿಗಿ ಒಬ್ಬ ಫಲಾನುಭವಿಗಳಿಗೆ 5,000 ಮಧ್ಯವರ್ತಿಗಳಿಂದ ಹಣವನ್ನು ಪಡೆದು ಸುಮಾರು 300 ಜನರಿಗೆ ಮಧ್ಯ ವಯಸ್ಕರಿಗೆ ಪಿಂಚಣಿ ಆರ್ಡರ್ ಪ್ರತಿಯನ್ನು ನೀಡಿರುವುದು ಬೆಳಕಿಗೆ ಬಂದಿದೆ. ತಾವರಗೇರ ಹೋಬಳಿಯ ವ್ಯಾಪ್ತಿಯಲ್ಲಿ ಬರುವಂತಹ 30 ಗ್ರಾಮಗಳ ಪೈಕಿ ಪ್ರತಿ ಗ್ರಾಮಗಳಲ್ಲಿ 30, 40, 50 ವರ್ಷದ ಕೆಲವು ಫಲಾನುಭವಿಗಳಿಗೆ ಅಕ್ರಮವಾಗಿ ಪಿಂಚಣಿ ಯೋಜನೆ ಮಂಜೂರು ಮಾಡಿರುವುದು ಮೇಲ್ನೋಟಕ್ಕೆ ಸಾಬೀತಾಗಿದೆ. ಅದರಲ್ಲಿ ವಿಶೇಷವಾಗಿ ಜುಮ್ಲಾಪುರು ಹಾಗೂ ಸಾಸ್ವಿಹಾಳ್ ಗ್ರಾಮದಲ್ಲಿ ಪ್ರತ್ಯಕ್ಷ ಕಂಡಂತೆ ಸುಮಾರು 120 ಫಲಾನುಭವಿಗಳಿಗೆ ಲಂಚದಾಸಿಗೆ ಅಕ್ರಮವಾಗಿ ಪಿಂಚಣಿ ಆರ್ಡರ್ ಪ್ರತಿ ನೀಡಿರುವುದು ತಿಳಿದಿದ್ದು ಇರುತ್ತದೆ. ವಿಶೇಷವಾಗಿ ತಾವರಗೇರ ಹೋಬಳಿಯ ಕಳಮಳ್ಳಿ ಎನ್ನುವ ಗ್ರಾಮದಲ್ಲಿ ಒಟ್ಟು ಮತದಾರರು 1,050. ಅಲ್ಲಿನ ಮಾಸಾಶನ ಪಿಂಚಣಿ ಪಡೆಯುವವರ ಸಂಖ್ಯೆ 520 ಆಗಿರುವುದು ಕಂಡುಬರುತ್ತದೆ. ಇನ್ನೂ ಬಹಳಷ್ಟು ಅಕ್ರಮವಾಗಿರುವುದರ ಬಗ್ಗೆ ಸಾರ್ವಜನಿಕರಲ್ಲಿ ಸಂಶಯ ವ್ಯಕ್ತವಾಗುತ್ತದೆ. ಈಗಾಗಲೇ ದಿನಾಂಕ 5/8/2022 ಅಮಾಜಪ್ಪ ಜುಮ್ಲಾಪುರ್ ಎನ್ನುವ ದೂರುದಾರರು ಲಿಖಿತವಾಗಿ ತಹಶೀಲ್ದಾರರ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಅಕ್ರಮವಾಗಿ ಪಿಂಚಣಿ ಯೋಜನೆ ಮಂಜೂರು ಮಾಡಿರುವ ಅಧಿಕಾರಿಗಳನ್ನು ಕೂಡಲೇ ಅಮಾನತು ಮಾಡಬೇಕು ಮತ್ತು ಅಕ್ರಮವಾಗಿ ಪಡೆದಿರುವ ಪಿಂಚಣಿ ಆರ್ಡರ್ ಪ್ರತಿಯನ್ನು ಕೂಡಲೇ ರದ್ದುಗೊಳಿಸಬೇಕು. ಸರ್ಕಾರದ ದುಡ್ಡನ್ನು ಅನವಶ್ಯಕವಾಗಿ ಪೋಲು ಮಾಡಿರುವ ಅಧಿಕಾರಿಗಳಿಂದ ಹಾಗೂ ಅಕ್ರಮವಾಗಿ ಪಿಂಚಣಿ ಆರ್ಡರ್ ಪ್ರತಿಯನ್ನು ಪಡೆದುಕೊಂಡಿರುವ ಫಲಾನುಭವಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ಈ ಅಕ್ರಮದಲ್ಲಿ ಪೋಲು ಆಗಿರುವ ದುಡ್ಡನ್ನು ಅಕ್ರಮವಾಗಿ ಪಡೆದಿರುವ ಫಲಾನುಭವಿಗಳಿಂದ ಮರಳಿ ಪಡೆದು ಸರ್ಕಾರದ ಖಜಾನೆಗೆ ತುಂಬಬೇಕು ಎಂದು ದೂರುದಾರರು ದೂರನ್ನು ಸಲ್ಲಿಸಿದ್ದಾರೆ. ಈ ಬಹುದೊಡ್ಡ ಅಕ್ರಮಗಳಲ್ಲಿ ಭಾಗಿಯಾಗಿರುವಂತಹ ಇಂತಹ ಅಧಿಕಾರಿಗಳ ವಿರುದ್ಧ ಮೇಲಾಧಿಕಾರಿಗಳು ಯಾವ ರೀತಿ ಸೂಕ್ತ ಕ್ರಮ ಕೈಗೊಳ್ಳುತ್ತಾರೆ ಎನ್ನುವುದನ್ನು ಕಾದು ನೋಡಬೇಕಾಗಿದೆ. ಅಮಾಚಪ್ಪ ಜುಮ್ಲಾಪುರ್ ಎನ್ಕೆಎಸ್ ಟಿವಿ 4 ತಾವರಗೇರ. ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಪ್ರಯುಕ್ತ ಎಡಿಬಿ ಗ್ರೂಪ್ ಅಧ್ಯಕ್ಷ ರಾಜೀವ್ ಗೌಡ ಅವರು ನಗರದ ಟಿಬಿ ರಸ್ತೆಯಲ್ಲಿ ಇರುವಂತಹ ಶ್ರೀಕೃಷ್ಣ ದೇವಸ್ಥಾನದ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವಸ್ಥಾನಕ್ಕೆ 10 ಲಕ್ಷ ರೂಪಾಯಿ ಚೆಕ್ ಅನ್ನು ನೀಡಿದರು. ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಪ್ರಯುಕ್ತ ಎಡಿಬಿ ಗ್ರೂಪ್ ಅಧ್ಯಕ್ಷ ರಾಜೀವ್ ಗೌಡ ಅವರು ಶಿಡ್ಲಘಟ್ಟ ನಗರದ ಟಿಬಿ ರಸ್ತೆಯಲ್ಲಿ ಇರುವಂತಹ ಶ್ರೀಕೃಷ್ಣ ದೇವಸ್ಥಾನದ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವಸ್ಥಾನಕ್ಕೆ 10 ಲಕ್ಷ ರೂಪಾಯಿಗಳ ಚೆಕ್ ಅನ್ನು ನೀಡಿದರು. ನಂತರ ಅವರು ಮಾತನಾಡಿ, ಮಹಾಭಾರತದ ಯುದ್ಧದಲ್ಲಿ ಅರ್ಜುನನ ಸಾರಥ್ಯ ವಹಿಸಿದ್ದಂತಹ ಶ್ರೀಕೃಷ್ಣನು ಅಧರ್ಮವನ್ನು ತೊಲಗಿಸಿ ಧರ್ಮ ರಕ್ಷಣೆಗಾಗಿ ಹೋರಾಡಲು ಅರ್ಜುನನಿಗೆ ಉಪದೇಶಿಸುವ ಮೂಲಕ ಅಧರ್ಮದ ವಿರುದ್ಧ ಎಲ್ಲರೂ ಒಟ್ಟಾಗಿ ಹೋರಾಡಬೇಕು ಎಂದು ಜಗತ್ತಿಗೆ ಸಾರಿದ್ದಾರೆ. ಆ ತತ್ವವನ್ನು ನಾವೆಲ್ಲರೂ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಶ್ರೀಕೃಷ್ಣನ ಜೀವನೋತ್ಸಾಹದ ಸಂಕೇತ ಆತನ ಪ್ರಬುದ್ಧತೆ, ಮುತ್ಸದ್ದಿತನ ಎಲ್ಲ ಕಾಲಘಟ್ಟಕ್ಕೂ ಮಾದರಿಯಾಗಿ ನಿಲ್ಲುತ್ತದೆ. ಯುದ್ಧ ಕಾಲದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ನೀಡಿದಂತಹ ಬೋಧನೆ ಪ್ರತಿಯೊಬ್ಬರೂ ಪಾಲಿಸುವಂತಿದೆ.
ಉತ್ತಮ ರಾಜನೀತಿ ತಜ್ಞರಾಗಿರುವಂತಹ ಕೃಷ್ಣ ಸಹನೆ ತಾಳ್ಮೆಯಂತಹ ಗುಣಗಳಿಂದ ವಿಶೇಷವಾಗಿ ನಿಲ್ಲುತ್ತಾನೆ ಎಂದರು. ನಂತರ ಯಾದವ್ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದಂತಹ ಶ್ರೀಕೃಷ್ಣ ಜನ್ಮಾಷ್ಟಮಿ ಪೂಜಾ ಕಾರ್ಯಕ್ರಮಕ್ಕೆ ಸಚಿವ ಡಾಕ್ಟರ್ ಕೆ ಸುಧಾಕರ್ ರವರು ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಅಪ್ಸರ್ ಪಾಷಾ ನಾರಾಯಣ ಸ್ವಾಮಿ ಬಂಗಾರಪ್ಪ, ನಗರಸಭಾ ಸದಸ್ಯರಾದ ಬಿಎಂ ಮುನಿರಾಜು, ಲಕ್ಷ್ಮಣ್, ಕೇಶವ ಮೂರ್ತಿ ಇನ್ನಿತರರು ಹಾಜರಿದ್ದರು. ಲೋಕೇಶ್, ಎನ್ಕೆಎಸ್ ಟಿವಿ 4 ಶಿಡ್ಲಘಟ್ಟ. ಹಲೋ ಅಪ್ಸರ್, ಆಮೇಲೆ ಮಾತಾಡಿ ನೋಡಪ್ಪ. ಅಲ್ಲ ಇಲ್ಲಿ ನೋಡಿ, ಕೊಡಿ ಕೊಡಿ, ಸರಿ. ಕೃಷ್ಣ ಜನ್ಮಾಷ್ಟಮಿ ಹಬ್ಬ ತುಂಬ ಸಡಗರದಿಂದ ಬಹಳ ಅದ್ದೂರಿಯಾಗಿ ಕೃಷ್ಣ ಜನ್ಮಾಷ್ಟಮಿ ಹಬ್ಬವನ್ನು ಆಚರಣೆ ಮಾಡ್ತಿದ್ದಾರೆ. ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ, ಎಲ್ರಿಗೂ ವಯಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಗೌರವ ಅವರೆಲ್ಲ ಇಷ್ಟಾರ್ಥಗಳು ಸಿದ್ಧಿಸಲಿ, ಸಕಲ ಸಂಪತ್ತುಗಳನ್ನ ಕೊಡಲಿ ಅಂತ ಕೃಷ್ಣ ಪರಮಾತ್ಮ ಭಗವಂತನಲ್ಲಿ ಕೇಳ್ಕೊತಿದ್ದೀನಿ. ಬಹಳ ಅದ್ದೂರಿಯಾಗಿ ವರ್ಷ ವರ್ಷ ಇದೇ ರೀತಿಯಲ್ಲಿ ಸಂಭ್ರಮದಿಂದ ನಡ್ಕೊಂಡು ಹೋಗಲಿ, ಇದೇ ರೀತಿ ಎಲ್ಲವೂ ಸಕಲ ಸವಲತ್ತುಗಳನ್ನು ಭಗವಂತ ಎಲ್ರಿಗೂ ಕೊಡಲಿ ಅಂತ ಇವತ್ತು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಯಾದವ ಸಂಘದ ಇದಕ್ಕೆ ನಮ್ಮ ಕಡೆಯಿಂದನೂ ಒಂದು ಸೇವಾರ್ಥವಾಗಿ ಒಂದು 10 ಲಕ್ಷ ರೂಪಾಯಿ ಚೆಕ್ ಇವತ್ತು ಕೊಟ್ಟಿದ್ದೀವಿ. ಇನ್ನೂ ಒಂದು 15 ಲಕ್ಷ ರೂಪಾಯಿ ಯಾದವ ಸಂಘದ ಒಂದು ಕೆಲಸ ಕಾರ್ಯ, ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಇನ್ನೂ 15 ಲಕ್ಷ, ಒಟ್ಟಾರೆ 25 ಲಕ್ಷ ರೂಪಾಯಿ ಕೊಡ್ತಿದ್ದೀನಿ ಅಂತ ಹೇಳಿ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಯಾದವ ಸಂಘದ ಜೊತೆಯಲ್ಲಿ ನಮ್ಮ ಸೇವೆ ಕೂಡ ಸದಾ ಇರುತ್ತೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಒಳ್ಳೆಯದಾಗಲಿ, ಧನ್ಯವಾದ. ಗದಗ ಜಿಲ್ಲೆ ರೋಣನಗರದಲ್ಲಿ ಹನುಮಾನ್ ಜಯಂತಿ ಅಂಗವಾಗಿ ಬೈಕ್ ರ್ಯಾಲಿಯನ್ನ ಕೇಸರಿ ನಂದನ ಯುವಕ ಸಂಘದ ವತಿಯಿಂದ ನೆರವೇರಿಸಲಾಯಿತು. ಗದಗ ಜಿಲ್ಲೆ ರೋಣನಗರದಲ್ಲಿ ಹನುಮಾನ್ ಜಯಂತಿ ಅಂಗವಾಗಿ ಬೈಕ್ ರ್ಯಾಲಿಯನ್ನು ಕೇಸರಿ ನಂದನ ಯುವಕ ಸಂಘದ ವತಿಯಿಂದ ನೆರವೇರಿಸಲಾಯಿತು. ಬೈಕ್ ರ್ಯಾಲಿ ಕೆಇಬಿ ಮಾರುತೇಶ್ವರ ದೇವಸ್ಥಾನದಿಂದ ಬಸ್ ಸ್ಟ್ಯಾಂಡ್ ಮಾರುತೇಶ್ವರ ದೇವಸ್ಥಾನ ಹಾಗೂ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಮೂಲಕ ಮುಕ್ತಾಯಗೊಂಡಿತು. ಬೈಕ್ ರ್ಯಾಲಿ ಉದ್ಘಾಟನೆ ಕಾರ್ಯಕ್ರಮವನ್ನು ಮುತ್ತಣ್ಣ ಲಿಂಗನಗೌಡ, ಜಿಲ್ಲಾ ಅಧ್ಯಕ್ಷರು ಭಾರತೀಯ ಜನತಾ ಪಾರ್ಟಿ ಗದಗ್ ಇವರು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮುತ್ತಣ್ಣ ಲಿಂಗನಗೌಡ, ರಾಜಣ್ಣ ಹುಲಿ, ಬಾಪು ಕುರ್ಹಟ್ಟಿ, ಶಿವಾನಂದ ಜಿಡ್ಡಿ ಬಾಗಿಲ್, ಅನಿಲ್ ಪಲ್ಲೇದ್, ಬಸವರಾಜ್ ಕೊಟ್ಗಿ, ಅಶೋಕ್ ನವಲ್ಗುಂದ್ ಹಾಗೂ ಕೇಸರಿ ನಂದನ ಯುವಕ ಸಂಘದ ಯುವಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ರುದ್ರಪ್ಪ, ಹೆಬ್ಬಳ್ಳಿ, ಎನ್ಕೆಎಸ್ ಟಿವಿ 4, ರೋಣ. ಕಾರ್ಯಕರ್ತೆಯರು ಮತ್ತು ಸಹಾಯಕರು ಗ್ರಾಜ್ಯುಯಿಟಿ ಸೌಲಭ್ಯಕ್ಕೆ ಅರ್ಹರು ಎಂದು ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪನ್ನು ಜಾರಿಗೆ ಗೊಳಿಸಬೇಕು ಮತ್ತು ಅಂಗನವಾಡಿ ಕಾರ್ಯಕರ್ತೆಯರ ಗೌರವಧನವನ್ನು ಹೆಚ್ಚಿಸಬೇಕು ಎಂದು ಎಐಟಿಯುಸಿ ಕಮ್ಯುನಿಟಿ ಅಧ್ಯಕ್ಷರಾದ ಸಿವಾ ಶಿವರುದ್ರಪ್ಪ ಹೇಳಿದರು.
ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕರು ಗ್ರಾಜ್ಯುಯಿಟಿ ಸೌಲಭ್ಯಕ್ಕೆ ಅರ್ಹರು ಎಂದು ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪನ್ನು ಜಾರಿಗೆಗೊಳಿಸಬೇಕು ಮತ್ತು ಅಂಗನವಾಡಿ ಕಾರ್ಯಕರ್ತೆಯರ ಗೌರವಧನವನ್ನು ಹೆಚ್ಚಿಸಬೇಕು ಎಂದು ಎಐಟಿಯುಸಿ ಕಮ್ಯುನಿಟಿಯ ಅಧ್ಯಕ್ಷರಾದ ಸಿವೈ ಶಿವರುದ್ರಪ್ಪ ಹೇಳಿದರು. ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕರೊಂದಿಗೆ ನೆಹರು ಸರ್ಕಲ್ನಿಂದ ನೂರಾರು ಕಾರ್ಯಕರ್ತೆಯರೊಂದಿಗೆ ಪ್ರತಿಭಟನೆ ಮೂಲಕ ನೇರ ತಾಲೂಕು ಕಚೇರಿಗೆ ಬಂದು ಉಪ ದಂಡಾಧಿಕಾರಿಗಳಾದ ಸಂಧ್ಯಾ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿ ಮಾತನಾಡಿದರು. ಅಂಗನವಾಡಿ ಕಾರ್ಯಕರ್ತೆಯರು 46 ವರ್ಷಗಳಿಂದ ಕೆಲಸದ ಭದ್ರತೆ ಇಲ್ಲದೆ, ಕನಿಷ್ಠ ವೇತನವಿಲ್ಲದೆ ಹಾಗೂ ಸಾಮಾಜಿಕ ಭದ್ರತಾ ಯೋಜನೆಗಳಾದ ಪಿಂಚಣಿ, ಭವಿಷ್ಯ ನಿಧಿ, ಗ್ರಾಜ್ಯುಯಿಟಿ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ. ಬೇಡಿಕೆಗಳ ಈಡೇರಿಕೆಗಾಗಿ ತಾಲೂಕು, ಜಿಲ್ಲಾ, ರಾಜ್ಯ ಮಟ್ಟದಲ್ಲಿ ನೂರಾರು ಪ್ರತಿಭಟನೆಗಳು, ಮುಷ್ಕರಗಳು ನಡೆದರೂ ಕೂಡ ಆಳುವ ಸರ್ಕಾರವು ಸಮಸ್ಯೆಯನ್ನ ಬಗೆಹರಿಸುವತ್ತ ಗಮನ ಹರಿಸದಿರುವುದು ವಿಷಾದನೀಯ ಸಂಗತಿ. ಅಲ್ಲದೆ ರಾಜ್ಯದಲ್ಲಿ 65,911 ಅಂಗನವಾಡಿ ಕೇಂದ್ರಗಳು ಇದ್ದು 1.28 ಲಕ್ಷ ಕಾರ್ಯಕರ್ತೆಯರು ಇದ್ದಾರೆ. ಶಾಲೆಗೆ ಹೋಗುವ ಅಂಗನವಾಡಿ ಕೇಂದ್ರಗಳಿಗೆ ಬರುವಂತಹ ಮಕ್ಕಳ ವಯೋಮಾನ ಒಂದು ಆಗಿರುವುದರಿಂದ 3-6 ವರ್ಷ ಅಂಗನವಾಡಿಗಳಲ್ಲಿ ಫಲಾನುಭವಿಗಳ ಸಂಖ್ಯೆ ಕ್ರಮೇಣವಾಗಿ ಕಮ್ಮಿಯಾಗಿ ಮುಂದಿನ ದಿನಗಳಲ್ಲಿ ಅಂಗನವಾಡಿ ಕೇಂದ್ರಗಳನ್ನು ಮುಚ್ಚುವಂತಹ ಭೀತಿ ಕಾಡುತ್ತಿದೆ ಎಂದು ಸರ್ಕಾರಕ್ಕೆ ಎಚ್ಚರಿಸಿದರು. ಅವರ ಬೇಡಿಕೆಗಳು ಎಲ್ಕೆಜಿ, ಯುಕೆಜಿ ಅಂಗನವಾಡಿ ಕೇಂದ್ರವನ್ನು ತೆರೆಯಬೇಕು, ಅಂಗನವಾಡಿ ಕಾರ್ಯಕರ್ತೆಯರನ್ನು ಶಿಕ್ಷಕಿಯರು ಎಂದು ಕರೆಯಬೇಕು, ಮಕ್ಕಳಿಗೆ ಬರೆಯಲು ಪಠ್ಯಪುಸ್ತಕ ಹಾಗೂ ಸಮವಸ್ತ್ರವನ್ನು ನೀಡಬೇಕು, ಅಂಗನವಾಡಿಯಿಂದ ಬೇರೆ ಶಾಲೆಗೆ ಹೋಗುವಾಗ ವರ್ಗಾವಣೆ ಪತ್ರ ಕೊಡುವಂತಹ ವ್ಯವಸ್ಥೆಯನ್ನ ಸರ್ಕಾರ ಮಾಡಬೇಕು. ಇನ್ನೂ ಹಲವಾರು ತಮ್ಮ ಬೇಡಿಕೆಯನ್ನು ಘೋಷಣೆಯೊಂದಿಗೆ ಪ್ರತಿಭಟಿಸಿದರು. ಇನ್ನು ತಾಲೂಕಿನ ಅಧ್ಯಕ್ಷರಾದ ತಿಪ್ಪೇರುದ್ರಪ್ಪ, ಗೌರವಾಧ್ಯಕ್ಷರು ಓಬಕ್ಕ, ವೇದಾವತಿ, ಅಂಬುಜಾಕ್ಷಿ, ಸಾವಿತ್ರಮ್ಮ, ವಿಮಲಾಕ್ಷಿ, ಪದ್ಮಮ್ಮ, ರೂಪಾ, ಕಾರ್ಯದರ್ಶಿ ಲಕ್ಷ್ಮಿ, ವೀಣಾ, ಪದ್ಮಕ್ಕ, ಗೌರಮ್ಮ, ಉಮಾದೇವಿ, ಶೈಲಜಾ, ಸರೋಜಮ್ಮ, ಚಂದ್ರಮತಿ, ಮಂಜುಳಾದೇವಿ, ಇನ್ನೂ ಹಲವಾರು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಉಪಸ್ಥಿತರಿದ್ದರು. ಮೌನೇಶ್ ಆಚಾರ್, ಕ್ಯಾಮ್ರಾಮನ್ ಮೋಹನ್, ಎನ್ಕೆಎಸ್ ಟಿವಿ 4, ಚಳ್ಳಕೆರೆ. ಸನ್ಮಾನ್ಯ ಸಚಿವರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಕರ್ನಾಟಕ ಸರ್ಕಾರ, ವಿಧಾನಸೌಧ, ಬಿಆರ್ ಅಂಬೇಡ್ಕರ್ ವಿಧಿ, ಬೆಂಗಳೂರು. ಮಾನ್ಯರೇ, ವಿಷಯ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರು
ಗ್ರಾಚ್ಯುಟಿ ಸೌಲಭ್ಯಕ್ಕೆ ಅರ್ಹರು ಎಂದು ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪನ್ನು ಜಾರಿಗೊಳಿಸಬೇಕು ಮತ್ತು ಇತರೆ ಬೇಡಿಕೆಗಳನ್ನು ಒತ್ತಾಯಿಸಿ ದಿನಾಂಕ 28/8/2022 ತಾಲ್ಲೂಕು ಜಿಲ್ಲಾ ಮಟ್ಟದಲ್ಲಿ ಇವಿಷ್ಟು ಈ ಹೊತ್ತಿನ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ NKS TV 4. ಇದು ನಿರಂತರ ಕಾರ್ಯಪಡೆ.